उडुपी जिला पंचायत अध्यक्षर जनविरोधी निर्णयवाद उद्यावर ग्रामदल्लि कैगारिका भू परिवर्तनेगे राज्य उच्च न्यायालय शाश्वत तडेयाचने नीडिदे एंदु माजी सचिवराद विनय कुमार सोरके तिळिसिद्दारे। उडुपियल्लि सुद्दिगोष्ठि नडेसि मातनाडिद अवरु जिला पंचायत अध्यक्षर जनविरोधी आदेशद विरुद्ध मार्च 9 सार्वजनिक प्रतिभटनेयन्न उद्यावर ग्रामीण कांग्रेस हम्मिकोंडित्तु। ई प्रतिभटनेयल्लि निर्धार माडिदंते उद्यावर ग्राम पंचायत अध्यक्षराद सुगंधी सुरेश अवरु कर्नाटक राज्य उच्च न्यायालयदल्लि उद्यावर ग्रामद हितदृष्टियिंद वैयक्तिक व्याज्यवन्न दाखलिसिदरु। ಈ ವ್ಯಾಜ್ಯಗಳನ್ನು ಗಮನಿಸಿದ ರಾಜ್ಯ ಉಚ್ಚ ನ್ಯಾಯಾಲಯ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರ ಆದೇಶಕ್ಕೆ ಶಾಶ್ವತ ತಡೆಯಾಜ್ಞೆಯನ್ನು ನೀಡಿದೆ। ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಜನರ ಆಶಯಗಳಿಗೆ ವಿರುದ್ಧವಾಗಿ ಜನವರಿ 1ರಂದು ಏಕಾಏಕಿ ಗ್ರಾಮದಲ್ಲಿ ಕೈಗಾರಿಕಾ ವಲಯ ಭೂ ಪರಿವರ್ತನೆಗೆ ಆದೇಶ ನೀಡಿದರು। ಇದೀಗ ರಾಜ್ಯ ಉಚ್ಚ ನ್ಯಾಯಾಲಯವು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರ ಈ ನಿರ್ಣಯಕ್ಕೆ ಶಾಶ್ವತ ತಡೆಯಾಜ್ಞೆ ನೀಡಿರುವುದು ಉದ್ಯಾವರ ಗ್ರಾಮಸ್ಥರ ಪರಿಸರ ಉಳಿಸುವ ಹೋರಾಟಕ್ಕೆ ಸಿಕ್ಕ ಜಯ ಎಂದು ವಿನಯ್ ಕುಮಾರ್ ಸುರಕೆ ತಿಳಿಸಿದರು। ಆ ಪ್ರಕಾರ ಇವತ್ತು ಶಾಶ್ವತವಾದಂತ ಒಂದು ತಡೆಯಾಜ್ಞೆ ಒಂದು ಹೈಕೋರ್ಟ್ ಕೊಟ್ಟಿದೆ। ಆ ರೀತಿಯಲ್ಲಿ ಇವತ್ತು ನಮ್ಮ ಹೋರಾಟಕ್ಕೆ ಒಂದು ರೀತಿಯ ಜಯ ಸಿಗುವಂತ ಅವಕಾಶ ಆಗಿದೆ। ಆ ಹಿನ್ನೆಲೆಯಲ್ಲಿ ಇವತ್ತು ಈ ಪ್ರೆಸ್ ಕಾನ್ಫರೆನ್ಸ್ ಅನ್ನು ನಾವು ಕರೆದಿದ್ದೇವೆ। ಇವತ್ತು ಆ ಗ್ರಾಮದಲ್ಲಿ ಇವತ್ತು ಇಲ್ಲಿ ಜನನಿಬಿಡವಾದಂತ ಒಂದು ಪ್ರದೇಶ ಇದೆ। ನಮಗೆ ಅಲ್ಲಿ ಇಂತ ಪರಿಸರವನ್ನು ಹಾಳು ಮಾಡುವಂತ ರೀತಿ ವ್ಯವಸ್ಥೆ ಆಗಿರ್ಬೋದು ಅನ್ನೋದು ಉದ್ದೇಶಕ್ಕೋಸ್ಕರ ಜನರ ಭಾವನೆ ಕಡೆ ನಿಂತು ಅದಕ್ಕೆ ಅನುಗುಣವಾಗಿ ಇವತ್ತು ಹೈಕೋರ್ಟ್ ಕೂಡ ತೀರ್ಮಾನ ಬರುವಂತ ಅವಕಾಶ ಆಗಿದೆ। ಸುದ್ದಿಗೋಷ್ಠಿಯಲ್ಲಿ ಉದ್ಯಾವರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸುಗಂಧಿ ಶೇಖರ್, ಸದಸ್ಯರಾದ ಲಾರೆನ್ಸ್ ಡೆಸಾ ಮತ್ತಿತರರು ಉಪಸ್ಥಿತರಿದ್ದರು।